ನಮ್ಮ ಆರ್ ಸಿ ಬ್ರದರ್ಸ್ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ತಬಲಾನಾಣಿ ಮತ್ತು ಕುರಿ ಪ್ರತಾಪ್ ಅವ್ರು ಮಾಡಿದ್ದಾರೆ. ಸೊ ಇದು ಕತೆ ಏನು ಅಂತ ಅಂದರೆ, ಒಂದು ಮಿಡ್ಲ್ ಏಜ್ ಅಬೋವ್ ಪರ್ಸನ್ನು ಮದುವೆ ಆಗೋಕ್ಕೆ ಹೋದರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಮತ್ತು ಅವನೇ ಅವ್ರ ತಮ್ಮನ್ನ ಮದುವೆ ಮಾಡಿ ಆ ತಮ್ಮನ ಮದುವೆ ಆದಮೇಲೆ ಇವನು ಮದುವೆ ಆಗೋಕ್ಕೆ ಹೋದಾಗ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದು ಈ ಕತೆಯ ಮುಖ್ಯ ತಿರುಳು ಇದರಲ್ಲಿ. ಸೊ ಇದೇ ತಿಂಗಳು 26ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತಮ್ಮೆಲ್ಲರ ಬೆಂಬಲ ಬೇಕು. ಧನ್ಯವಾದ ಸರ್. ಮಾಸ್ ಡಿಸ್ಟ್ರಿಬ್ಯೂಟ್ರು ಮಾಡ್ತಾ ಇದ್ದೀವಿ ಸರ್. ಅರೌಂಡು 25 ಥಿಯೇಟರ್ಸ್ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ ನೋಡೋ ಅಂಥ ಸಬ್ಜೆಕ್ಟ್ ಇದು. ಸೊ ಎಲ್ಲ ನಾವು ಮಲ್ಟಿಪ್ಲೆಕ್ಸ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಎಂಟೈರ್ ಆಗಿ. ಸೊ ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲ ಸರ್, ಇದು ಸಡನ್ ಪ್ಲ್ಯಾನ್ ಇದ್ದಿದ್ದರಿಂದ ಎಲ್ಲರೂ ಸ್ವಲ್ಪ ಶೂಟಲ್ಲಿ ಬಿಸಿ ಇದ್ದರು. ಪ್ರತಾಪ್ ಅವರು ಶೂಟಲ್ಲಿದ್ದರು, ನಾಣಿ ಸರ್ ಕಡೂರಲ್ಲಿದ್ದಾರೆ. ಸೊ ಆ ಕಾರಣದಿಂದ ಯಾರೂ ಬಂದಿಲ್ಲ. ನಾವು ನೆಕ್ಸ್ಟ್ ಈ 22ಕ್ಕೆ ರಿಲೀಸ್ ಪ್ರೆಸ್ ಮೀಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅವಾಗ ಎಲ್ಲರೂ ಆರ್ಟಿಸ್ಟ್ಗೆ ಇರ್ತಾರೆ. ಇಲ್ಲ ಸರ್, ಏನಾಗುತ್ತೆ ಅಂತ ಅಂದರೆ, ಇವಾಗ ಟ್ರೈಲರು ಮತ್ತು ಆ ಟೈಮಲ್ಲಿ ಅಂದರೆ ಹತ್ತಿರ ಇರೋ ದಿನ ಇದಾದ್ರಿಂದ, ಸೊ ನಮಗೆ ಟ್ರೈಲರ್ ಪುಷ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ. ಇಲ್ಲಾಂತಲೇ ನಾವು ಆವಾಗಲೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದರೆ 3-4 ದಿನ ಇರುತ್ತೆ ಅಷ್ಟೇ, 22ರಿಂದ 26ಕ್ಕೆ. ಸೊ ಅವಾಗ ಟ್ರೈಲರ್ನ ಪುಷ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಮೊದಲೇ ಟ್ರೈಲರ್ ರಿಲೀಸ್ ಮಾಡಿಬಿಟ್ಟು ಇವಾಗ ಅಂದರೆ ರಿಲೀಸ್ ಪ್ರೆಸ್ ಮೀಟ್ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಮುಖ್ಯ ಪ್ರೊಡ್ಯೂಸರ್ ಬಂದು ಮಣಿ ಶಶಾಂಕ್ ಅಂತ, ಆ್ಯಕ್ಚುಲಿ ಅಡ್ವೊಕೇಟು. ಮತ್ತು ಸರ್ ಗಿರೀಶ್ ಸರ್ ಬಂದು ಪ್ಯಾರಾಒಲಿಂಪಿಯನ್ ಚಾಂಪಿಯನ್ ಸರ್. ನಮ್ಮ ಲಂಡನ್ನಲ್ಲಿ ಬೆಳ್ಳಿ ಪದಕ ಬಂದಿದ್ದವರು. ಅವರು ಸಹ ನಿರ್ಮಾಪಕರಾಗಿ, ಅಂದರೆ ಅವರು ವೈಫು ಸಹ ನಿರ್ಮಾಪಕರಾಗಿದ್ದಾರೆ. ಸೊ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸಿನಿಮಾನ. ಸರ್, ನಾವು ರೂರಲಿಂದ ಬಂದವರು, ಸಿನಿಮಾನ ಭಾಳ ಪ್ರೀತಿಯಿಂದ ನೋಡ್ತಾಯಿದ್ದವರು. ನನ್ನ ಪ್ರೊಫೆಷ್ನಲ್ಲು ಸ್ಪೋರ್ಟ್ಸ್ ಇದ್ದರೂ ಕೂಡ ನಮಗೆ ಸಿನಿಮಾ ಮೇಲೆ ಒಂದು ವಿಶೇಷವಾದಂಥ ಲವ್. ಚಿಕ್ಕ ಹುಡುಗರಿದ್ದಾಗಿಂದನೂ ಕೂಡ ಗ್ರಾಮೀಣ ಭಾಗದಲ್ಲಿ ಬಂದಿದ್ದರಿಂದ ನಾವು ಸಿನಿಮಾ ಮೇಲೆ ತುಂಬ ಇಷ್ಟಪಟ್ಟು ನೋಡ್ತಿದ್ವಿ. ಇವಾಗಲೂ ಕೂಡ ಸಿನಿಮಾ ಇಷ್ಟ. ಹಾಗಾಗಿ ನನ್ನ ವೈಫು ಸಹನಾ ಅಂತೇಳಿ, ಅವರು ಕೂಡ ಸಿನಿಮಾದ ಮೇಲೆ ತುಂಬ ಸಿನಿಮಾ ಲವರು. ಸೊ ಹಾಗಾಗಿ ಏನಾದರೂ ಒಂದು ಬೆಟ್ರ ಮಾಡಬೇಕು ಅಂತೇಳಿ ಹೊರಟಾಗ ಒಂದು ನಮ್ಮ ಸ್ನೇಹಿತರು ಮಣೀಶ್ ಶಶಾಂಕ್ ಅವರು ಪ್ರೊಡ್ಯೂಸರು, ಅವರು ನಮಗೆ ನಾನು ಅವರು ಇಬ್ಬರು ಕ್ಲಾಸ್ಮೇಟ್ ಆಗಿದ್ವಿ. ಸೊ ನಾವು ಚಿಕ್ಕ ಹುಡುಗರಾಗಿದ್ದ ಚಿಕ್ಕವರಿದ್ದಾಗಿಂದನೂ ಕೂಡ ಸಿನಿಮಾ ಎಲ್ಲ ಕಾಲೇಜ್ ಡೇಸಲ್ಲೆಲ್ಲ ಹೋಗಿ ನೋಡ್ತಾ ಇದ್ವಿ. ಸೊ ನಾವು ಏನಾದರೂ ಮುಂದೆ ಈ ಥರದ್ದು ಏನಾದರೂ ಒಂದು ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ವಿ. ಬಟ್ ನನ್ನ ಪ್ರೊಫೆಷ್ನಲ್ ಸ್ಪೋರ್ಟ್ಸಲ್ಲಿ ನಾನು 2012 ಲಂಡನ್ ಪ್ಯಾರಾಲಿಂಪಿಕ್ಸಲ್ಲಿ ಇಂಡಿಯಾಗೆ ಒನ್ ಆ್ಯಂಡ್ ಓನ್ಲಿ ಮೆಡಲಿಸ್ಟು. 2013 ಪದ್ಮಶ್ರೀ ಮತ್ತು 2014 ನನಗೆ ಅರ್ಜುನ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಟ್ಟು ಗೌರವಿಸಿದೆ. ಮತ್ತು ಅದ್ರ ಜೊತೆಗೆ ನನ್ನ ವೈಫು ಈ ಫೀಲ್ಡಲ್ಲಿ ಇಷ್ಟ ಇದ್ದಿದ್ದರಿಂದ ನಾವು ಏನಾದರೂ ಒಂದು ಬೆಟ್ರಾಗಿ ಇನ್ನೊಂದು ಏನಾದರೂ ಮಾಡೋಣ ಅಂತೇಳಿ ಹೊರಟಾಗ ನಮ್ಮ ಮಣಿ ಶಶಾಂಕ್ ಅವ್ರ ಜೊತೆಗೂಡಿ ಒಂದು ಆರ್ ಸಿ ಬ್ರದರ್ಸ್ದು ಈ ಕಥೆನ ಬಂದು ಡೈರೆಕ್ಟ್ರ ಜೊತೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿದಾಗ ಸೊ ತುಂಬ ಖುಷಿಯಾಯಿತು. ಈ ಥರ ಒಂದು ಸಿನಿಮಾ ಮಾಡಲಿ ಅಂತೇಳಿ ನಾನು ಕೂಡ ನನ್ನ ವೈಫ್ಗೆ ಬೆಂಬಲವಾಗಿ ನಿಂತೆ. ಸೊ ನಮಗೆ ಚಿಕ್ಕ ಮಗು ಇರೋದ್ರಿಂದ ನನ್ನ ವೈಫು ಇಲ್ಲಿ ಬರಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಅವ್ರ ಪರವಾಗಿ ನಾನು ಬಂದಿದ್ದೀನಿ. ಸೊ ಹಾಗಾಗಿ ದಯಮಾಡಿ ಈ ಒಂದು 26ನೇ ತಾರೀಕು ನಮ್ಮ ಒಂದು ಆರ್ ಸಿ ಬ್ರದರ್ಸ್ ಏನು ಕನ್ನಡ ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ ನೋಡ್ಬೋದಾದಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರನ ನಾವು ಪ್ರಸ್ತುತ ಪಡಿಸಿದ್ದೀವಿ. ದಯಮಾಡಿ ಎಲ್ಲರೂ ಕೂಡ ನಮಗೆ ಅರಸಿ ಆಶೀರ್ವದಿಸಿ ನಮ್ಮನ್ನೆಲ್ಲರನ್ನು ಬೆಳೆಸಿ ಕನ್ನಡ ಇಂಡಸ್ಟ್ರಿ ಮುಂದೇನೂ ಕೂಡ ಹಲವಾರು ಚಿತ್ರಗಳನ್ನ ಮಾಡಲಿಕ್ಕೆ ನೀವೆಲ್ಲರೂ ಶಕ್ತಿ ತುಂಬಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬ ಧನ್ಯವಾದಗಳು. ಇದು ಸಡನ್ ಪ್ರೆಸ್ ಮೀಟು. ನಮ್ಮ ಓಂ ಪ್ರಕಾಶ್ ರಾವ್ ಸರ್ಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು 2 ದಿನದಲ್ಲಿ ಹೇಳಿದ್ವಿ ಅವ್ರಿಗೆ, ಅವ್ರು ಬಿಸಿ ಶೆಡ್ಯೂಲ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸರ್. ಸರ್ ಅದೇ ಸಿನಿಮಾ ಮಾಡಬೇಕು ಅನ್ನೋದು ಮೊದಲಿಂದ ಚಿಕ್ಕ ವಯಸ್ಸಿಂದ ಇದ್ದಂಥ ಕನಸದು. ಪ್ರಕಾಶ್ ಅವರು ಕತೆ ಹೇಳಿದಾಗ ಒಂದು ನಮ್ಮ ಬಜೆಟಲ್ಲಿ ಆಗೋಂಥ ಕತೆ ಅಂತ ಅನಿಸಿದಾಗ ಸಿನಿಮಾ ಮಾಡಬೇಕಂತ ಬಂದ್ವಿ. ಫಸ್ಟು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಸೊ ಮಾಡಿದ್ವಿ. ಮತ್ತು ಸಡನ್ ರಿಲೀಸ್ ಅಂತೇನಿಲ್ಲ, ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಜನವರಿಲಿ ಬರಬೇಕಂತ. ಸೊ ಸಂಕ್ರಾಂತಿ ಆಗಲಿಲ್ಲ ಬರಲಿಕ್ಕೆ. ಸೊ 26 ಬರ್ತಾ ಇದ್ದೀವಿ ಸರ್. ಸರ್ 25 ಅಂತ ನಿಮಗೆ ಗೊತ್ತಿರೋಂಗೆ ಅವತ್ತು ದೊಡ್ಡ ಸಿನಿಮಾ ಒಂದು ರಿಲೀಸ್ ಆಗ್ತಿದೆ. ಸೊ ಅದ್ರ ಜೊತೆಗೆ ನಾವು ಸಿನಿಮಾ ಬರ್ತಾ ಇದ್ದೀವಿ. ನಮಗೆ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಲ್ಲೆಲ್ಲ ತೊಗೊಂಡಿದ್ದೀವಿ ಸರ್. ಸೊ ಅವ್ರು ಕೊಟ್ಟಿರೋದು 25. ಸೊ ಜಾಸ್ತಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ನಮ್ಗೆ ಇನ್ನೂ ಥಿಯೇಟರ್ ಲಿಸ್ಟ್ ಬಂದಿಲ್ಲ. ಸೊ ನಮ್ಮ ಪ್ಲ್ಯಾನ್ ಒಂದು 50 ಥಿಯೇಟರ್ವರೆಗೂ ಇದೆ. ನೋಡಿ 50 ರೀಚ್ ಮಾಡಿ. ಸೊ ಆ ಥರ ಏನಾದರೂ ಜನ ರಿಸೀವ್ ಮಾಡಿದೆ, ಒಳ್ಳೆ ಥರದಲ್ಲಿ ರಿಸೀವ್ ಮಾಡಿದರೆ ನೆಕ್ಸ್ಟ್ ವೀಕಲ್ಲಿ ನಾವು ಅದನ್ನು ಜಾಸ್ತಿ ಮಾಡ್ಕೊತೀವಿ. ಸರಿ, ಇಲ್ಲ ನಮ್ಗೆ ಮುಂಚೆ ಒಂದ್ಸಲ ಪರಿಚಯ ಇತ್ತು ಓಂ ಪ್ರಕಾಶ್ ಸರ್.
ಮತ್ತೆ ಅವರು ಅದ್ಭುತ ಡೈರೆಕ್ಟ್ರು, AK-47 ಹುಚ್ಚ ಅಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಕೂಡ ಬೇಕು ನಮಗೆ. ಸೊ ಹಾಗಾಗಿ ಕರೆಸಿದ್ದೀವಿ ಸರ್ ಅವ್ರನ್ನ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿರೋ ಕಲಾವಿದರುಗಳಿಗೆಲ್ಲ ನಾನು ಕೇಳಿದೆ ಆ್ಯಕ್ಚುಲಿ ಸರ್ ಬಂದಿದ್ದಾರ ಅಂತ, ಬಂದಿಲ್ಲ ಅಂದರು ಇಲ್ಲಿ. ಆದರೂ ನನ್ನ ಕೈಲಿ ಒಂದು ಸಿನಿಮಾನ ಟೀಸರ್ನ ಓಪನ್ ಮಾಡಿಸಿದ್ದಕ್ಕೆ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಕನ್ನಡ ಚಿತ್ರ ಮಾಡಿದ್ದಾರೆ, ಆಮೇಲೆ ನಮ್ಮ ಪುರಿ ಪ್ರತಾಪ್ರು, ತಬಲಾ ನಾಣಿಯವರು ಒಳ್ಳೆ ಕಲಾವಿದರು. ಅವ್ರ ಸಿನಿಮಾ ಮತ್ತು ನಮ್ಮ ಪ್ರಕಾಶ್ ಅವರು ಕೂಡ ಒಂದು ಒಳ್ಳೆ ಕಥೆ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೇದಾಗಬೇಕು, ಆಮೇಲೆ ಅವ್ರ ಸಂಸ್ಥೆ ತುಂಬ ಅಭಿವೃದ್ಧಿಯಾಗಿ ತುಂಬ ದೊಡ್ಡ ಮಟ್ಟದ ಬೆಳೀಲಿ ಅಂತ ನಾನು ಕೇಳ್ತೀನಿ. ಅಂದರೆ ಕುರಿ ಪ್ರತಾಪ್ ಮತ್ತು ತಬಲಾ ನಾಣಿಯವರು ಒಂದು ಒಳ್ಳೆ ಮುಖ್ಯ ಪಾತ್ರದಲ್ಲಿ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರ ಸಿನಿಮಾಗಳು ಕೆಲವೆಲ್ಲ ಈ ಕರಿಯಪ್ಪ ಅಂತ ಕರಿಯಪ್ಪ ಅದೆಲ್ಲ ಒಳ್ಳೆ ಜನ ತಗೊಂಡಿದ್ದಾರೆ, ರಿಸೀವ್ ಮಾಡಿದ್ದಾರೆ. ಸೊ ಆ ಒಂದು ಬೇಸಿಕಲ್ಲಿ ಇವ್ರು ಸಿನಿಮಾ ಮಾಡಿದ್ದಾರೆ ಅಂತ ಅನಿಸುತ್ತೆ. ಕುರಿ ಪ್ರತಾಪ್ ಅವರು ಒಳ್ಳೆ ಕಲಾವಿದರು, ಕಾಮಿಡಿ ಕಲಾವಿದರು. ಅವ್ರು ಹೇಳ್ದಂಗೆ ಒಂದು ಸಾಂಸಾರಿಕವಾಗಿ ಸಂಸಾರಕ್ಕೆ ಹತ್ರವಾಗಿ ಕತೆ ಮಾಡಿದ್ದಾರೆ, ಅದರಿಂದ ಜನಗಳಿಗೆ ಇಷ್ಟ ಆಗ್ಬೋದು ಅಂತ ನನಗೂ ಅನಿಸುತ್ತೆ. ನಂಗೆ ಖುಷಿ ಆಯಿತು ನಿಜಲು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೇದಾಗಲಿ ಅವ್ರಿಗೆ ನಿಜವಾಗಲಿ. ಪ್ರತಿಯೊಬ್ಬರದ್ದು ಪ್ರಯತ್ನವೇ, ಫಲ ಭಗವಂತನ ಬಿಟ್ಟಿದ್ದು. ಸೊ ಅವ್ರಿಗೂ ಫಲ ಸಿಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಾನು ಇಷ್ಟೇ. ಇಲ್ಲ ಸುಮ್ಮನೆ ಆಗಲಿ ಅಂತಲ್ಲ, ಬಟ್ ನಮ್ಮದು ನಾನು ಈಗ ಎರಡು ಪಿಚ್ಚ ಸೋಲಿತ್ತು ಆ್ಯಕ್ಚುಲಿ, ಅಷ್ಟು ನಾನು ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಈಗ 15 ಮೇಲೆ ಮಾಡಬೇಕು ಅಂತಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈಗ ತ್ರಿಶೂಲಮ್ಮು ಮತ್ತು ಇಲಾಖೆ ಎರಡು ಸಿನಿಮಾನು ಪ್ಲ್ಯಾನ್ ಮಾಡ್ತೀನಿ. ಇಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ರವಿ ಸಾರು ಮತ್ತು ಉಪ್ಪಿ ಸಾರು ಅದು ಕಂಪ್ಲೀಷನ್ ಆಗಿದೆ, ಸಾಂಗ್ ಬ್ಯಾಲೆನ್ಸ್ ಇದೆ. ಆಮೇಲೆ ಇನ್ನೊಂದು ಇಲಾಖೆ ಅಂತೇಳಿ ಆದಿತ್ಯ ಅವರು ಎಲ್ಲ ಮಾಡಿದ್ದಾರೆ. ಸೊ ಅದೊಂದು This is the Quiz Master!